ಹಲೋ ಫ್ರೆಂಡ್ಸ್, ನಿಮಗೆಲ್ಲ ಗೊತ್ತಿರ್ಬೋದು ಕ್ರಾಂತಿ ಚಿತ್ರದ ಆಡಿಯೋ ರಿಲೀಸ್ಗೆ ಹೋದಾಗ ಒಂದು ದುರ್ಘಟನೆ ನಡೆಯುತ್ತೆ. ಅಲ್ಲಿ ಡಿಬಾಸ್ ಅವರ ಮೇಲೆ ಯಾರೋ ಒಬ್ಬ ಚಪ್ಪಲಿ ಎನಿಸುತ್ತಾನೆ. ಅದನ್ನು ನೋಡಿ ಡಿಬಾಸ್ ಅಭಿಮಾನಿಗಳು ತುಂಬಾ ಬೇಸರ ವ್ಯಕ್ತಪಡಿಸುತ್ತಾರೆ ಹಾಗೂ ಅವನನ್ನು ಹುಡುಕೆ ಹುಡುಕಿತ್ತೇನೆ ಎಂದು ಹೇಳ್ತಾರೆ. ಯಾರೂ ಕೂಡ ಆ ಥರ ಮಾಡಬಾರ್ದು. ಆದರೆ ಅಂದು ಆ ಘಟನೆ ನಡೆದು ಹೋಗುತ್ತದೆ ಹಾಗೂ ಎಲ್ಲ ಅಭಿಮಾನಿಗಳು ತುಂಬಾ ಕೋಪ ಆಗ್ತಾರೆ ಹಾಗೂ ಅನೇಕ ಜನ ಡಿಬಾಸ್ ಅಭಿಮಾನಿಗಳು ಕಣ್ಣೀರು ಕೂಡ ಹಾಕುತ್ತಾರೆ. ಅದಾದ ನಂತರ ಡಿಬಾಸ್ ಅವರು ಎಲ್ಲೂ ಕೂಡ ಕಾಣಿಸ್ಕೊಂಡಿದ್ದಿಲ್ಲ ಹಾಗೂ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ಕೂಡ ನೀಡಿದ್ದಿಲ್ಲ. ಆದರೆ ಇವತ್ತು ಒಂದು ಇಂಟರ್ವ್ಯೂನಲ್ಲಿ ಮಾತನಾಡುತ್ತಾ ಡಿಬಾಸ್ ಅವರು ಕೇಳಿದ ಪ್ರಶ್ನೆಗೆ, ಈ ಥರದ ಘಟನೆಗಳು ತುಂಬಾ ನೋಡಿದ್ದೀನಿ ಬಿಡಿ ನನ್ನ ಲೈಫಲ್ಲಿ, ಇದೆಲ್ಲ ಯಾವ ಲೆಕ್ಕನೂ ಅಲ್ಲ ಎಂಬ ಮಾತನ್ನು ಹೇಳ್ತಾರೆ ಹಾಗೂ ಡಿಬಾಸ್ ಅವರು ಸೈಲೆಂಟ್ ಆಗಿ ಹೋಗ್ತಾರೆ. ಡಿಬಾಸ್ ಅವರು ಏನೇ ಅಂದರೂ ಕೂಡ ಅಭಿಮಾನಿಗಳಿಗೆ ಇದು ತುಂಬಾ ನೋವು ಉಂಟು ಮಾಡಿದೆ ಹಾಗೂ ಅದನ್ನು ಮಾಡಿದವರನ್ನು ಪತ್ತೆ ಹಚ್ಚದೆ ಅವರು ಬಿಡುವುದಿಲ್ಲ ಎಂದು ನಾವು ಹೇಳಬಹುದು. ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ಇದೇ ರೀತಿಯ ಮುಂದಿನ ಅಪ್ಡೇಟ್ಸ್ಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.